ಸರ್ ಸೆಲ್ಫಿ ಎಂಜಾಯ್ ಬನ್ನಿ ಸರ್ ಸೆಲ್ಫಿ ಎಂಜಾಯ್ ಬಂದ್ಬಿಡಿ ಚಂದ್ರಶೇಖರ್ ಅವ್ರ ಸ್ನೇಹಿತರು ಎಲ್ಲರೂ ಸೇರಿ ಕಾರ್ಪೆಟ್ ಆಗಿರ್ತಕ್ಕಂಥ ಎಲ್ಲರೂ ಸೇರಿ ಹೆಸರಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇರ್ತಕ್ಕಂಥ ವಿಷಯ 15 ವರ್ಷಗಳಿಂದ ಇವ್ರು ಮಾಡ್ಕೊಂಡು ಬಂದಿದ್ದರಿಂದ ಇವರುಗಳಿಗೆ ಆ ಭುವನೇಶ್ವರಿ ಒಳ್ಳೆಯದನ್ನು ಮಾಡಲಿ, ರಾಮಮೂರ್ತಿ ಅವರ ಎಮ್ ಎಲ್ ಎ ಆಗಲಿ, ಚಂದ್ರಶೇಖರ್ ಅವರು ಬಿಬಿಎಂಪಿ ಕಾರ್ಪೆಟ್ ಆಗಲಿ ಹಾಗೆಂತ ಹಾರೈ. ಥ್ಯಾಂಕ್ ಯು ಸರ್. ಸಮರ ಸೇನೆಯ ಅಧ್ಯಕ್ಷ ಅಂತ ಚಂದ್ರಶೇಖರ್ ಅವರ ಒಂದು ಸ್ನೇಹಿತರು ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ರಾಜ್ಯೋತ್ಸವವನ್ನು ಮಾಡ್ತಾರೆ. ರಾಜ್ಯೋತ್ಸವ ಜೊತೆಗೆ ಅನೇಕ ಜನಪರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸೈಕಲ್ ಕೊಡುವಂಥದ್ದು, ಅಂಗವಿಕಲರಿಗೆ ಸೈಕಲ್ ಬೈಸಿಕಲ್ ಕೊಡುವಂಥದ್ದು, ಮಕ್ಕಳಿಗೆ ಪುಸ್ತಕವನ್ನು ಕೊಡೋದು, ಅನೇಕ ಕೆಲಸವನ್ನು ಪುನೀತ್ ರಾಜ್ಕುಮಾರ್ ಅವರ ಒಂದು ಇದರಲ್ಲಿ ಕೊಡ್ತಾ ಇದ್ರು. ಪುನೀತ್ ರಾಜ್ಕುಮಾರ್ ಕೂಡ ಈ ವೇದಿಕೆಗೆ ಬಂದಿದ್ದರು, ಶಿವರಾಜ್ಕುಮಾರ್ ಕೂಡ ವೇದಿಕೆಗೆ ಬಂದರು, ಅನೇಕವರು ಕೂಡ ಈ ವೇದಿಕೆಗೆ ಬಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನನಗೊಂದು ಭಾಳ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಸಂಘಟನೆಗಳು ಜನಪರವಾಗಿ ಕೆಲಸವನ್ನು ಮಾಡಬೇಕು, ಆ ದೃಷ್ಟಿಯಿಂದ ಅನೇಕ ಫಂಕ್ಷನ್ಗಳು ಮಾಡಿದ್ರು, ರಾಜ್ಯೋತ್ಸವ ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ. ಈ ಒಂದು ಸಂಘಟನೆ ಜನಗಳಿಗೋಸ್ಕರ ಒಂದು ಕೆಲಸವನ್ನು ಮಾಡ್ತಾ ಇದೆ, ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅಂತಂದರೆ ಇಡೀ ಯುವಕರಿಗೆ ಮತ್ತು ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆ. ಪ್ರತಿ ವರ್ಷ ಅಂತ ಈ ವರ್ಷನೂ ಹ್ಯಾಂಡಿಕ್ಯಾಪ್ ಸೈಕಲ್ಸ್ ಕೊಡ್ತಾ ಇದ್ದೀರಿ, ಮಕ್ಕಳಿಗೆ ಸ್ಕೂಲ್ ಬ್ಯಾಗು ಬುಕ್ಸ್ ಕೊಡ್ತಾ ಇದ್ದೀರಿ, ಆಮೇಲೆ ಟಿಫನ್ ಬಾಕ್ಸ್ ಕೊಟ್ಟಿದ್ದೀರಿ, ಆಮೇಲೆ ಅನ್ನದಾನ ಇದೆ ಬೆಳಗಿಂದ ರಾತ್ರಿವರೆಗೂ. ಪ್ರತಿ ವರ್ಷ ಅಂತ ಈ ವರ್ಷನೂ ಅತಿ ವಿಜೃಂಭಣೆಯಾಗಿ ಇಟ್ಕೊಂಡಿದ್ದೀರಿ. ಸಂಜೆ ಬಂದು ವಾದ್ಯಗೋಷ್ಠಿ ಇಟ್ಟಿದ್ದೀರಿ, ಕಪ್ಪು ಅವರ ಫ್ಯಾಮಿಲಿಯಿಂದಲೂ ಬರ್ತಾ ಇದ್ದಾರೆ, ವಿನಯ್ ರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ, ಎಲ್ಲರೂ ವಿನೋದ್ ಪ್ರಭಾಕರ್ ಎಲ್ಲರೂ ಬರ್ತಾರೆ. ಸರ್ ಪ್ರಶಸ್ತಿಗಳು ಕೂಡ ಕೊಡ್ತಾ ಇದ್ದೀರಾ? ಅದು ಸರ್ ಅಪ್ಪು ಸರ್ ಹೆಸರಲ್ಲಿ ಅಪ್ಪು ಅವ್ರು ಇದ್ದಾಗಿಂದನೂ ಕೊಡ್ತಾ ಇದ್ರಿ, ಅದು ಈಗಲೂ ಸಹ ಕಂಟಿನ್ಯೂ ಮಾಡಿದ್ದೀರಿ. ಆರು ಕ್ಷೇತ್ರದಲ್ಲೇ ವಿಭಿನ್ನ ರೀತಿಯಲ್ಲಿ ಬ್ಯಾನರ್ಗಳು ಹರಿದಿದ್ದಾರೆ ಅನ್ನೋದು ಕೂಡ ಬಂದು ಸರ್ ಏನಂದ್ರೆ ಮುಂಚೆ ಬಂದು ಇದು ಅಪ್ಪು ಸರ್ ಹೆಸರಲ್ಲ ಒಂದು ಗ್ರೌಂಡ್ ಮಾಡಕ್ಕೆ ಹೋಗಿದ್ವಿ, ಆ ಗ್ರೌಂಡು ಎಮ್ ಎಲ್ ಆರ್ ಪರ್ಮಿಷನ್ ಕೊಟ್ಟಿದ್ದಾರೆ, ಎಂ ಪಿನೂ ಪರ್ಮಿಷನ್ ಕೊಟ್ಟಿದ್ದಾರೆ, ಗ್ರೌಂಡ್ ಮಾಡಕ್ಕೆ ಹೋಗಿದ್ವಿ. ಅಪ್ಪು ಸರ್ ಹೆಸರಲ್ಲ ಫ್ರೀ ಕೋಚಿಂಗ್ ಸೆಂಟ್ರು, ಅದ್ರ ಬಗ್ಗೆನು ಇವರು ರಾಜಕೀಯ ಹಾಗೆ ಸೋಮ್ಯಾರೆಡ್ಡಿಯವರು ಬಂದು ಅದನ್ನು ಗ್ರೌಂಡ್ನ ಸ್ಟಾಪ್ ಮಾಡಿಸಿದ್ರು. ನಾವುನು ಅಷ್ಟೊತ್ತಿಗೆ ನಮ್ಮ ರಾಮಮೂರ್ತಿ ಅಣ್ಣ ಕಾರ್ಪೊರೇಟರ್ಗೂ ಎಲ್ಲ ತಿಳಿಸಿ ಇದ್ರ ಬಗ್ಗೆ ಎಲ್ಲ ಮಾಡಿದ್ವಿ. ಅವರುನು ಇವಾಗ ನಮ್ಮ ಅಧಿಕಾರ ಎಲ್ಲ ಸದ್ಯಕ್ಕೆ ಏನೋ ಒಂದು ಮಾಡೋಣ ಬಟ್ಟೋಣ ಅಂತ ಅವರು ಸಹ ಎಮ್ ಎಲ್ ಎ ಅವ್ರಿಗೆಲ್ಲ ತಿಳಿಸಿದ್ರು.
ಆಮೇಲೆ ಅದಾದ್ಮೇಲೆ ನಾವು ಸುಮ್ಮನೆ ಆದ್ರೆ ಆಯ್ತು, ಇದು ನಮ್ಮ ಅಧಿಕಾರಕ್ಕೆ ಬಂದ್ಮೇಲೆ ಬಿ ಬಿ ಎಂ ಪಿ ಅವ್ರು ಯಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಿನ್ನೆ ಸಹ ನಾವೆಲ್ಲ ಇದ್ರಿ, ಎಲ್ಲ ಹೊರಗಡೆ ಹೋಗಿದ್ರಿ, ಎಲ್ಲ ಅಶೋಕ್ಗೆ ಸೋಮ್ಯಾರೆಡ್ಡಿ ಅವರು ಎಲ್ಲ ಬ್ಯಾನರ್ ಎಲ್ಲ ತಿರುಗೊಂಡ್ರು. ತಿರ್ಗಾ ನಾವು ಹೋಗಿ ಮಾತಾಡಿ ಎಲ್ಲ ಅವ್ರ ಕಡೆಯಿಂದನೇ ಬಿ ಬಿ ಎಂ ಪಿ ಅವ್ರು ಯಾರು ಬಿಸಿದ್ರು ಅವ್ರಿಗೇನೆ, ಅವರು ಸರ್ ನಮ್ದಲ್ಲ ಇದು ಎಮ್ ಎಲ್ ಆರ್ ಹೇಳಿ ಕಳಿಸಿದ್ದಾರೆ ನಾವು ಮಾಡಿದ ಇದು ಅಂತ ಅವರೇ ತಂದು ಅವರೇ ಸೈದೆ. ಎಷ್ಟು ವರ್ಷದಿಂದ ರಾಜಕೀಯ ಆಗಿ ಮಾಡಬಾರ್ದು ಇದನ್ನ. ಏನಿದೆ, ನಾವೊಂದು ಕಾರ್ಯಕ್ರಮ ಈಗಲ್ಲ, ನಾವು 15 ವರ್ಷದಿಂದ ಮಾಡ್ತಾ ಇದ್ದೀರಿ. ಯಾರ ಹತ್ರನೂ ಹೋಗಿ ಎಮ್ ಎಲ್ ಆರ್ ಇರ್ಬೋದು ಇನ್ನೊಬ್ರು ಇರ್ಬೋದು, ನಾವು ಯಾರ ಹತ್ರನೂ ಹೋಗಿ 10 ರೂಪಾಯಿ ಕೇಳಿಲ್ಲ. ನಮ್ಮ ಸಂಘಟನೆಯಿಂದ ನಾವು ಸ್ವಂತ ದುಡ್ಡಲ್ಲಿ ಹಾಕಿ ನಾವು ಮಾಡ್ತಾ ಇರೋದು ಹೊರತು, ಯಾರ ಹತ್ರ ಹೋಗಿ ಇಲ್ಲ ಎಮ್ ಎಲ್ ಆರ್ ಆಗಲಿ ಇನ್ನೊಬ್ರಾಗಲಿ ನಮ್ಗೆ 10 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಇವತ್ತು ಯಾರೇ ಆಗಲಿ ಎದುರುಗಡೆ ಬಂದು ಕೇಳ್ಬೋದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಪ್ರತಿ ವರ್ಷದಂತೆ ಸಹ ಈ ವರ್ಷ ಅದರಲ್ಲಿ ಪ್ರತಿ ವರ್ಷ ಮಕ್ಕಳಿಗಾಗಿ ವಿದ್ಯಾಭ್ಯಾಸಕ್ಕಾಗಿ ಏನು ಮಾಡಬೇಕು ಅದನ್ನೆಲ್ಲ ಸವಲತ್ತು ಸಹ ಅವ್ರು ಕೊಡ್ತಿದ್ದಾರೆ. ಬ್ಯಾಗ್ ಕೊಡೋದಾಗಲಿ, ಅವ್ರಿಗೆ ಶೂ ಕೊಡೋದಾಗಲಿ, ಬುಕ್ಸ್ ಕೊಡೋದಾಗಲಿ, ಅವ್ರಿಗೆ ಸೈಕಲ್ ಕೊಡೋದಾಗಲಿ, ಬೇರೆ ಇನ್ನಿತರ ಅವ್ರಿಗೆ ಫೀಸ್ ಕಟ್ಟೋದಾಗಲಿ, ಪ್ರತಿಯೊಂದನ್ನು ಅವ್ರು ಸೇವೆ ಮಾಡ್ಕೊಂಡ್ಬರ್ತಾರೆ. ಅದು ರಾಜಕೀಯವಾಗಿ ಅವ್ರೇನು ಮಾಡ್ತಾ ಇಲ್ಲ, ಅವರ ಸ್ವಂತ ದುಡಿಮೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲರೂ ಅವ್ರು ಟೀಮ್ ಕೊಟ್ಕೊಂಡಿದ್ದಾರೆ, ಚಂದ್ರು ಟೀಮ್ ಇದ್ದಾರೆ, ಪುನೀತ್ ರಾಜ್ಕುಮಾರ್ ಸೇನೆಯಿಂದ ಏನು ಮಾಡ್ಕೊಂಡಿದ್ದಾರೋ ಆ ಸೇನೆಯಿಂದ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಅವ್ರ ತಂದೆನೂ ಸಹ ಪ್ರತಿ ವರ್ಷದಲ್ಲಿ ಭಾಗಿಯಾಗಿದ್ದಾರೆ, ಟೀಮ್ ಎಲ್ಲರೂ ಸೇನೆಯಿಂದ ಕೆಲಸ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವ ಯಾವ ಪಕ್ಷನೂ ಸಹ ಯಾವುದೂ ಲೆಕ್ಕಕ್ಕಿಟ್ಕೊಳ್ಳದೆ ನಾವು ಕನ್ನಡವನ್ನು ಬೆಳೆಸುವಂತ ಆಗ್ಬೇಕು. ಅದರಲ್ಲಿ ಈ ಹುಟ್ಟಿರೋ ಮಕ್ಕಳಿಂದ ಹಿಡಿದು ಕನ್ನಡವನ್ನು ನಮ್ಮ ಬೆಂಗಳೂರಿನಲ್ಲಿ ಮಾತಾಡಕ ಬರುತ್ತೆ ಅಂತಂದ್ರೆ ಕನ್ನಡವನ್ನು ಮಾತಾಡ್ಬೇಕು. ಮನೆಯಲ್ಲಿ ಮೊದಲಾಗಿ ಮಹಿಳೆಯರು ಆದ್ಯತೆ ಕೊಡಬೇಕು, ಕನ್ನಡಕ್ಕಾಗಿ ಆದ್ಯತೆ ಕೊಡಬೇಕು ಅಂತ ನಾನು ಇದನ್ನ ಹೇಳ್ತೇನೆ. ನಾವು ಚಂದ್ರು ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಪುನೀತ್ ರಾಜ್ಕುಮಾರ್ ಸಮರ ಸೇನೆ ವತಿಯಿಂದ ನಡೀತಕ್ಕಂಥ ಒಂದು ಈ ಸಮಾರಂಭವನ್ನು ಚಂದ್ರುವರವರು ನೇತೃತ್ವ ವಹಿಸಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ನಾವು ಹಿಂದೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದೊಂದು ನಾಡ ಹಬ್ಬ. ಚಂದ್ರುವರವರು ಈ ಜಯನಗರ ಭಾಗದಲ್ಲಿ ನಾವು ಸುತ್ತಮುತ್ತಲು ಸುಮಾರು ನಮ್ಮ ಏನು ಬೆಂಗಳೂರಲ್ಲೇ ದೊಡ್ಡ ಹಬ್ಬ ಹೇಳಬೇಕು ಅಂದರೆ ಚಂದ್ರುವರಿಗೆ ದೊಡ್ಡ ಹತ್ರ ಇದೆ. ಪುನೀತ್ ರಾಜ್ಕುಮಾರ್ ಅವ್ರನ್ನ ಪ್ರತಿ ವರ್ಷ ಇಲ್ಲಿ ಕರ್ಕೊಂಬಂದು ಒಬ್ಬ ಆದರ್ಶ ವ್ಯಕ್ತಿಯನ್ನು ಕರ್ಕೊಂಬಂದು ಸನ್ಮಾನ ಮಾಡಿ ಮತ್ತು ಅವರಿರ್ತಕ್ಕಂಥ ಕಾಲದಲ್ಲೂ ಇವರು ಅವ್ರ ಹತ್ರಲ್ಲೇ ಸೇವೆಯನ್ನು ಮಾಡ್ತಿದ್ರು. ಇವತ್ತು ಅವರಿಲ್ಲ ಅಂದರೂ ಚಂದ್ರುರವರು ಅದೇ ಪ್ರೀತಿ ಇಟ್ಕೊಂಡು ಅವರ ಒಂದು ನೆನಪಿನಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಮತ್ತು ಇದು ಯಾವುದೇ ಒಂದು ಕನ್ನಡ ರಾಜ್ಯೋತ್ಸವಕ್ಕೂ ಹೋಲಿಕೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಕಂಡಂಗೆ ಬೆಂಗಳೂರು ನಗರದಲ್ಲಿ ಇದು ದೊಡ್ಡ ಒಂದು ರಾಜ್ಯೋತ್ಸವ. ನೀವೆಲ್ಲೇ ಹೋಗಿ ಬೆಂಗಳೂರು ನಗರದಲ್ಲಿ ಚಂದ್ರು ನೇತೃತ್ವದಲ್ಲಿ ಜಯನಗರದಲ್ಲಿ ರಾಜ್ಯೋತ್ಸವ ನಡೀತಾ ಇದೆ ಅಂದರೆ ಡಿಫ್ರೆಂಟಾಗಿ ಹೇಳ್ತಾರೆ ಇದ್ರ ಬಗ್ಗೆ. ನಾವೀಗಲೇ ನಮ್ಮ ಜೊತೆಲ್ಲೂ 1.5 ಲಕ್ಷ ಚಾಲಕರು ಇದ್ದಾರೆ. ನಾವು ಎಲ್ಲೋ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು, ಈ ಥರ ಹೋಗ್ತಾ ಇದ್ವಿ ಅಂದರೆ ಅವ್ರು ನಮ್ಗೆ ಹೇಳ್ತಿದ್ದು ಅಷ್ಟೇ. ನಾ ಚಂದ್ರು ಅಣ್ಣ ತುಂಬ ಜೋರಾಗಿ ಮಾಡ್ತಾರೆ, ಹೋಗಿ ನೋಡಿ ಇದು ಡಿಫ್ರೆಂಟಾಗಿರ್ತದೆ ಅಂತ. ಚಂದ್ರಿಗೆ ದೇವರು ಆಯುಷು ಐಶ್ವರ್ಯ ಆರೋಗ್ಯ ಎಲ್ಲ ಕೊಡಲಿ. ಮತ್ತು ಅವರು ಈ ಬಡ ಏನು ಬಡ ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ನಾನು ಅವ್ರಲ್ಲಿ ಒಂದು ವಿನಂತಿ ಮಾಡ್ಕೊಂಡಿದ್ದೀನಿ, ಮುಂದಿನ ದಿನಗಳಲ್ಲಿ ನಮ್ಮ ಚಾಲಕರ ಮಕ್ಕಳಿಗೂ ಇಲ್ಲಿ ಕರೆಸಿ ನೀವು ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಬೇಕು, ನಾವು ಸದಾ ನಿಮ್ಮ ಜೊತೆಲಿರ್ತೀವಿ ಅಂತ ಅವ್ರಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ. ಅಲ್ಲ, ನಾವೆಲ್ಲ ಜೊತೆಲಿ ನಿಲ್ತೀವಿ. ಅವ್ರು ಕಾರ್ಪೊರೇಟರ್ ಆಗ್ತಾರೆ ಅಂದರೆ ನಾನಂತೂ ತನು ಮನ ಧನ ಎಲ್ಲ ಸಹಾಯ ಮಾಡಿ ಅವ್ರ ಜೊತೇಲಿ 24 ಗಂಟೆ ಅವ್ರ ಜೊತೇಲಿದ್ದು ಅವ್ರ ಗೆಲ್ಸುವಂಥ ಕೆಲಸವನ್ನು ಮಾಡ್ತೀವಿ. ಯಾಕಂದರೆ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ, ಅವರ ಅವಶ್ಯಕತೆ ಜಯನಗರಕ್ಕಿದೆ, ಅಂಥವ್ರು ಇಲ್ಲಿ ಗೆದ್ದು ಬರಬೇಕು. ಮತ್ತು ಬಡವರ ಸೇವೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು ಬಡವರ ನಾಡಿ ಮಿಡಿತ ಗೊತ್ತಿದೆ. ಇಂಥವರು ರಾಜಕೀಯಕ್ಕೆ ಬರಬೇಕು ಮತ್ತು ಇಲ್ಲಿ ಕಾರ್ಪೊರೇಟರ್ ಆಗಲೇಬೇಕು, ಅವರು ಹಾಗೆ ಆಗ್ತಾರೆ. ನಮ್ದು ನಾವಂತೂ ಅವ್ರ ಜೊತೇಲಿ ಇದ್ದೇ ಇರ್ತೀವಿ. ರಕ್ತದಾನ ಶಿಬಿರ ಕೂಡ ಏರ್ಪಡಿಸಿದ್ದಾರೆ, ನಿಮ್ಮ ಹುಡುಗರಿಗೂ ಕೂಡ ರಕ್ತದಾನ ಮಾಡಿ ಅಂತ 100% ಮೇಡಮ್. ನಾವು ಈ ಗ್ರೂಪಲ್ಲೇ ಕೊಡ್ತೀವಿ. ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಚಾಲಕರಿಗೂ ಮತ್ತು ಕಣ್ಣಿನ ಪರೀಕ್ಷೆನೂ ಏರ್ಪಡಿಸಿದ್ದಾರೆ. ರಕ್ತದಾನ ಮತ್ತು ಕಣ್ಣಿನ ಪರೀಕ್ಷೆ ಮಾಡಿಸ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಹುಡುಗರು ನಾವು ಕಳಿಸ್ಕೊಡ್ತೀವಿ, ಅವರು ಮಾಡ್ತಕ್ಕಂಥ ಸೇವೆ ಎಲ್ಲರಿಗೂ ತಲುಪಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.